ನಮಸ್ಕಾರ ವೀಕ್ಷಕರೇ, ಅನುಭವ ಪಯಣ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಉಮರ್ ಫಾರೂಕ್. ಭಾರತೀಯ ಚಿತ್ರರಂಗದಲ್ಲಿ ತನ್ನದೇ ಆದ ವಿಶೇಷ ಛಾಪನ್ನು ಮೂಡಿಸಿದ, ಅದೇ ರೀತಿಯಲ್ಲಿ ಪರಿಸರದ ಸಂರಕ್ಷಣೆಯ ಬಗೆಗೆ ತಮ್ಮದೇ ಆದ ವಿಶೇಷ ಆಸ್ಥೆಯನ್ನು ಹೊಂದಿರುವಂತಹ ಪರಿಸರವಾದಿ, ಹಿರಿಯ ನಟ, ನಿರ್ದೇಶಕ ಸುರೇಶ್ ಹೆಬ್ಲಿಕರ್ ಸರ್ ಅವರು ನಮ್ಮ ಈ ಅನುಭವ ಪಯಣದ ಕಾರ್ಯಕ್ರಮದ ಜೊತೆಯಲ್ಲಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ಥ್ಯಾಂಕ್ ಯು. ಸುರೇಶ್ ಮತ್ತು ಪರಿಸರ ಒಂದೇ ನಾಣ್ಯದ ಎರಡು ಮುಖಗಳಂತೆ, ಪರಿಸರ ಮತ್ತು ಪರಿಸರದ ಉಳಿವಿಗೆ ನಿಮ್ಮ ನಿಲುವೇನು? ಈಗ ಪರಿಸರ ಬಹಳ ದೊಡ್ಡ ವಿಷಯ ಇದೆ. ಇದು ಯಾವಾಗ ನಾವು ಪೃಥ್ವಿ ಜನ್ಮ ತಾಳಿತು ಆವಾಗಿಂದನೇ ಪರಿಸರ ಶುರುವಾಗಿದೆ. ಪರಿಸರ ಅಂದರೆ ಎಲ್ಲನೂ, ಸಮುದ್ರ, ನೀರು, ಗಾಳಿ ಅಲ್ವೇ, ಮಣ್ಣು, ಕಲ್ಲು, ಬಂಡೆ, ಗಿಡ, ಮರ, ಇವೆಲ್ಲನೂ ಪರಿಸರನೇ. ಇದನ್ನು ಉಳಿಸೋದು ಅಥವಾ ಬಿಡೋದು ಅದು ದೊಡ್ಡ ಮಾತು. ಪರಿಸರ ನಾವು ಏನು ಕಷ್ಟಪಟ್ಟು ಕೊಟ್ಟರು ಪರಿಸರಕ್ಕೆ, ಪರಿಸರ ಉಳದೇ ಉಳಿಯುತ್ತೆ. ತೀರ್ಥ ನಾವು ಭಾಳ ಆದರೆ ಕಲುಷಿತ ಮಾಡಬೇಕು, ಸಮುದ್ರ ಕಲುಷಿತ ಮಾಡಬಹುದು, ಈಗ ಮಾಡ್ತಾ ಇದ್ದೇವೆ. ಸುಮಾರು ಇಂಡೋನೇಷ್ಯಾ ಮತ್ತು ಚೈನಾ ಸೇರಿ ಪೆಸಿಫಿಕ್ ಓಷನ್ನಲ್ಲಿ ಪ್ರತಿ ವರ್ಷ 10 ದಶಲಕ್ಷ ಟನ್ಗಳಷ್ಟು ಎಲೆಕ್ಟ್ರಾನಿಕ್ ವೇಸ್ಟನ್ನು ಬಿಡ್ತಾ ಇದ್ದಾರೆ. ಅದೇ ರೀತಿ ಬೇರೆ ಬೇರೆ ದೇಶದವರು ಕೂಡ ಬಹಳಷ್ಟು ಪ್ಲಾಸ್ಟಿಕ್ ಪ್ರೊಡಕ್ಟ್ಸನ್ನು ಸಮುದ್ರದಲ್ಲಿ ಬಿಡ್ತಾ ಇದ್ದಾರೆ. ನದಿಗಳನ್ನು ನಾವು ಕೊಳಚೆ ಮಾಡಿದ್ದೇವೆ, ಕೆರೆಗಳನ್ನು ನಾಶ ಮಾಡಿದ್ದೇವೆ. ನಿನ್ನೆ ಒಂದು ರಿಪೋರ್ಟ್ ಬಂದಿದೆ, ಇಂಟರ್ನ್ಯಾಷನಲ್ ಇದು ಕ್ಲೈಮೇಟ್ ಚೇಂಜ್ ಪ್ಯಾನೆಲ್ ಆನ್ ಕ್ಲೈಮೇಟ್ ಚೇಂಜ್ ಅವ್ರು ಏನು ಬರೆದಿದ್ದಾರೆ, ಈ ಕ್ಲೈಮೇಟ್ ಚೇಂಜಿಂದ ಸಾಕಷ್ಟು ಕೆರೆಗಳು ನಾಶ ಆಗ್ಬೋದು ಬೆಂಗಳೂರಲ್ಲಿ ಅಂತ. ಬೆಂಗಳೂರು ನಾಶ ಆಗಿದ್ದು ಬರೀ ಕ್ಲೈಮೇಟ್ ಚೇಂಜ್ ಅಷ್ಟೇ ಅಲ್ಲ, ಬಟ್ ಅರ್ಬನೈಸೇಷನ್ ಅಂದರೆ ನಮ್ಮ ನಗರೀಕರಣದಿಂದ. ಈ ನಗರೀಕರಣದ ಹುಚ್ಚು ಭಾರತಕ್ಕೆ ತುಂಬ ಹಿಡಿದಿದೆ. ನಗರೀಕರಣ ಅಂತಂದರೆ ಎಲ್ಲನೂ ಡಾಂಬರ್ ಹಾಕೋದು, ಅಸ್ಫಾಲ್ಟ್ ಮಾಡೋದು, ಎಲ್ಲಿ ನಡಿಲಿಕ್ಕೆ ಜಾಗ ಇತ್ತು ಆ ನಡೆಯುವ ಜಾಗನ್ನೆಲ್ಲ ಡಾಂಬರೀಕರಣ ಮಾಡೋದು, ಕೆರೆಗಳ ಸುತ್ತಮುತ್ತ ರೋಡ್ಗಳನ್ನು ಹಾಕೋದು, ಕೆರೆ ಮೇಲೆ ಸುತ್ತಮುತ್ತ ಪಾರ್ಕ್ಗಳನ್ನು ಮಾಡೋದು. ಕೆರೆ ಆ ಥರ ಇರ್ತಾವ? ನಮ್ಮ ಕೆರೆಗಳು ನೋಡಿಲ್ವ ನಾವು? ನಮ್ಮ ದೇಶದ ಜನರು ಏನು ಸಿಟಿಯಲ್ಲಿ ಹುಟ್ಟಿಲ್ಲ. ಸಾಂಪ್ರದಾಯಿಕವಾಗಿ ಭಾರತ ಒಂದು ಸಣ್ಣ ಊರಿನ ದೇಶ, ಹಳ್ಳಿಗಳ ದೇಶ. ಮಹಾತ್ಮ ಗಾಂಧಿಯವರು ಹೇಳಿದ ಪ್ರಕಾರ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಸುಮಾರು 60-65% ಜನಸಂಖ್ಯೆ ಹಳ್ಳಿಯೊಳಗೆ ಇರುತ್ತೆ ಇವತ್ತಿಗೂ. ಆಮೇಲೆ ಸಿಟಿಯೊಳಗೆ ಬಂದವರು ಕೂಡ ಸಿಟಿಯೊಳಗೆ ಇರಲ್ಲ, ತಮ್ಮ ಕೆಲಸ ಮಾಡಿ ಏನೇನೋ ಮಾಡಿ ಮತ್ತೆ ವಾಪಸ್ಸು ಸಣ್ಣ ಊರಿಗೆ ಅಥವಾ ಹಳ್ಳಿಗೆ ಹೋಗಿರ್ತಾರೆ. ಆದರೆ ಹಳ್ಳಿಗಳನ್ನು ನಾವು ಒಂದು ಬೇಕಾರಂತ ಅಂದರೆ ಹಳ್ಳಿಗಳಲ್ಲಿ ಒಂದು ಕೊಳಚೆ ಪ್ರದೇಶ ಅಂತ ಮಾಡಿದ್ದೇವೆ. ಸಿಟಿಯೊಳಗೆ ಹುಟ್ಟಿದ್ದನ್ನೆಲ್ಲ ಹೊಲಸು ನಾವು ಹೋಗಿ ಹಳ್ಳಿಗೆ ಒಗೀತಾ ಇದ್ದೇವೆ, ಹಳ್ಳಿ ಕೆರೆಯಲ್ಲಿ ಹಾಕ್ತಾ ಇದ್ದೇವೆ. ಆದ್ದರಿಂದಲೇ ಬೆಂಗಳೂರಿನ ಸುತ್ತಮುತ್ತ ಅನೇಕ ಹಳ್ಳಿಗಳು ಜನ ಎದ್ದರು, ಅವರು ಹೇಳಿದರು ನಿಮ್ಮ ಟ್ರಕ್ ಬಂದು ನಾವು ಸುಟ್ಟು ಹಾಕ್ತೇವೆ ಅಂತ. ಸುಟ್ಟು ಹಾಕಿದರು ಕೂಡ ಅವರು ಎಷ್ಟೋ ಟ್ರಕ್ಗಳನ್ನು. ಹಳ್ಳಿಗಳಂದರೆ ಏನು ನಾವು, ಅವರು ಹಳ್ಳಿಗಳಂದರೆ ಹಳ್ಳಿಗರಿಗೆ ನಾವು ಮೂರ್ಖರಂತ ತಿಳ್ಕೊಂಡಿದ್ದೇವೆ. ಇಲ್ಲಿ ಅಂದರೆ ನಾವು ಏನು ಎಜುಕೇಟೆಡ್ ಆಗಿ ತುಂಬ ಭಾಳ ಗ್ರೇಟ್ ನಾಗರಿಕರಾಗಿ ಸಿಟಿಗಳನ್ನು ಕಟ್ಟಿ ಏರೋಪ್ಲೇನ್ ಹಾರಿಸಿ ಏರೋಡ್ರೋಮ್ಗಳನ್ನು ಕಟ್ಟಿ ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರು ಹೋಟೆಲ್ಗಳು ಇವು ಹಾಕಿದರೆ ಏನು ನಾವು ದೊಡ್ಡ ಮನುಷ್ಯರಾಗ್ತೇವ? ನಮ್ಮ ನಡತೆ ನಮಗೆ ದೊಡ್ಡ ಮನುಷ್ಯ ಮಾಡಬೇಕು, ನಮ್ಮ ಸಂಸ್ಕೃತಿ ನಮ್ಮಲ್ಲಿ ದೊಡ್ಡ ಮನುಷ್ಯ ಮಾಡಬೇಕು, ದೊಡ್ಡ ಇದು ಮಾಡಬೇಕಾಗತ್ತೆ. ಆದರೆ ಅದಾಗಿಲ್ಲ. ನಾವು ನಮ್ಮ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಮೂಲಭೂತ ಏನು ಪರಿಸರದ ಅಂದರೆ ಇದು ನಮ್ಮ ನಾಗರಿಕತೆಯ ಮೂಲಭೂತ ಘಟಕಗಳಾದ ಏರೋಡ್ರೇಮು, ಬಸ್ ಸ್ಟ್ಯಾಂಡು, ಟ್ರೈನ್ಗಳು, ಮೆಟ್ರೋ, ಶಾಪಿಂಗ್ ಮಾಲ್, ಕಾರು, ರೋಡ್ಗಳು, ಇವತ್ತು ದೊಡ್ಡ ಸಿಟಿಗೆ ಹೋದರೆ ನಿಮಗೆ ಇವತ್ತು ಹುಲ್ಲು ನೋಡ್ಲಿಕ್ಕೆ ಸಿಗೋಲ್ಲ, ಮಣ್ಣು ನೋಡ್ಲಿಕ್ಕೆ ಸಿಗೋದಲ್ಲ, ಕಲ್ಲು ನೋಡ್ಲಿಕ್ಕೆ ಸಿಗೋದಲ್ಲ, ಪಾತ್ರಗಿತ್ತಿ ನೋಡ್ಲಿಕ್ಕೆ ಸಿಗೋದಲ್ಲ, ಪಕ್ಷಿ ನೋಡ್ಲಿಕ್ಕೆ ಸಿಗೋದಲ್ಲ. ಮಕ್ಕಳು ಏನು ಕಲಿತಾರೆ? ಬರೀ ಕಂಪ್ಯೂಟ್ರಿಂದ ಕಲಿತಾ ಇದ್ದಾರೆ, ಮೊಬೈಲ್ ಫೋನಿಂದ ಕಲಿತಾ ಇದ್ದಾರೆ. ಅಂದರೆ ಏನು ಮೊಬೈಲ್ ನಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ತದೆ ಇಲ್ಲಂತಲ್ಲ, ಆದರೆ ಮೊಬೈಲು ನಾವು ಮೊಬೈಲ್ಗೆ ಎಡಿಕ್ಟ್ ಆಗಿಬಿಟ್ರೆ ನಾವು ಬೇರೆ ನೋಡಲ್ಲ. ಮರ ನೋಡ್ಲಿಕ್ಕೆ ಹೋಗೋದಿಲ್ಲ, ಗಿಡ ನೋಡ್ಲಿಕ್ಕೆ ಹೋಗೋದಿಲ್ಲ, ಹೂ ನೋಡ್ಲಿಕ್ಕೆ ಹೋಗೋಲ್ಲ, ಮಣ್ಣು ನೋಡ್ಲಿಕ್ಕೆ ಹೋಗೋದಿಲ್ಲ, ಏನಿದೆ ಹವೆ ನೋಡ್ಲಿಕ್ಕೆ ಹೋಗೋದಿಲ್ಲ. ಇದನ್ನೇ ನಮಗೆ ಬೇಕಾಗಿರೋದು, ನಮ್ಮ ಜೀವನಕ್ಕೆ ಬೇಕಾಗಿರೋದೇ ಇದು. ಮಣ್ಣು, ಹುಲ್ಲು, ಹವೆ, ನೀರು, ಗಿಡ, ಇವೇ ನಮಗೆ ಮಳೆ ತರೋದು, ಇದೇ ನಮಗೆ ನೀರು ಕೊಡೋದು, ಇದೇ ನಮಗೆ ಜೀವನಕ್ಕೆ ಆಧಾರ ಆಗಿರೋದು. ಇದನ್ನು ನಾವು ಮರೆತು ಬಿಟ್ಟು ಬರೇ ಒಂದು ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಹಿಂದೆ ಹೋದರೆ ಹೇಗಾಗ್ಬೋದು ಜೀವನ, ವಿಚಾರ ಮಾಡಿ. ಸೊ ನಾನು ಈ ಒಂದು ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ನಾನೇನು ಪರಿಸರ ಉಳಿಸಿಲ್ಲ, ಎಷ್ಟು ಉಳಿಸ್ಲಿಕ್ಕೆ ಸಾಧ್ಯ ಅದೇ ನಾನು ಉಳಿಸಿದ್ದೇನೆ, ಎಷ್ಟು ಸ್ವಲ್ಪ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟು ಮಾಡ್ತಾ ಇದ್ದೇನೆ. ಅದರ ಜೊತೆಗೆ
ನಿಮ್ಮಂಥ ಇಂಟರ್ವ್ಯೂ ಕೊಡೋದಾಗಲಿ, ಕಾಲೇಜಿಗೆ, ಸ್ಕೂಲ್ಗೆ, ಯೂನಿವರ್ಸಿಟಿ ಅಥವಾ ಬೇರೆ ಬೇರೆ ಇಂಡಸ್ಟ್ರಿ, ಅಲ್ಲಿ ಹೋಗಿ ನಾನು ಇದೇ ರೀತಿ ಭಾಷಣ ಮಾಡಿ ಜನರಿಗೆ ಇದರಿಂದ ನಾನು ಮುಟ್ಟುವಂಥ ಪ್ರಯತ್ನ ಮಾಡ್ತಿದ್ದೇನೆ. ಸಿಂಪಲ್ ಲೈಫ್ ನಮ್ಮದು, ನಮ್ಮ ಇವತ್ತು ಹೇಗಾಗಿದೆ ನಮ್ಮ ದೇಶದಲ್ಲಿ, ಪ್ರತಿಷ್ಠೆ, ಅಹಂಕಾರ, ದುಡ್ಡಿನ ಮಹತ್, ಅದು ಬಂದ ತಕ್ಷಣ ನೀವು ಸಾದಾ ಜನರ ಜೊತೆಗೆ ಮಾತಾಡಲ್ಲ, ಸಾದಾ ಹೋಟೆಲ್ಗೆ ಹೋಗಲ್ಲ, ಸಾದಾ ಬಟ್ಟೆ ಹಾಕಲ್ಲ, ನಮಗೆಲ್ಲನೂ ಭಾಳ ಅಹಂಕಾರವಾಗಬೇಕು. ಹೇಗೆ ಸಿಗುತ್ತೆ, ಹೇಗೋ ಅದೆಲ್ಲ ಬರೋದು ನಮಗೆ ಪರಿಸರ ಸ್ವತ್ತಿನಿಂದನೇ, ಮಣ್ಣಿಂದನೇ, ಅದುರಿನಿಂದನೇ, ಅಲ್ಯೂಮಿನಿಯಂ, ಕಬ್ಬಿಣಾದರೂ, ಸಿಮೆಂಟು ಹೊಡಿ, ಗುಡ್ಡ ಹೊಡಿ, ಕಾಡು ಹೊಡಿ, ಅದರಿಂದ ತೊಗೊಂಬ. ಆದ್ದರಿಂದಲೇ ಇವತ್ತು ಮಳೆಗಾಲ ಕಷ್ಟ ಆಗಿದೆ. ಮಳೆ ಮುಂಚೆ 5ನೇ ತಾರೀಕಿಗೆ ಬರ್ತಾ ಇತ್ತು ಅಂತಂದರೆ ಕರೆಕ್ಟ್ 5ನೇ ತಾರೀಕಿಗೆ ಬರ್ತಾ ಇತ್ತು. ನಾನು ಸಣ್ಣ ಹುಡುಗ ಇದ್ದಾಗಿಂದ ನೋಡ್ತಾ ಇದ್ದೆ. ಆವಾಗ ರೈತರು ಆರಾಮಾಗಿದ್ದರು, ರೈತರು ಸುಖದಿಂದ ಬಾಳ್ತಾಯಿದ್ರು, ಚೆನ್ನಾಗಿ ಮಳೆ ಬರ್ತಾಯಿತ್ತು, ಚೆನ್ನಾಗಿ ಬೆಳೆ ಬೆಳೀತಾಯಿದ್ರು. ಆದರೆ ಇವತ್ತಿಲ್ಲ, ಕಾಡುಗಳನ್ನು ಕಡಿದಿದ್ದೇವೆ. ಮಳೆ ಮೋಡ್ಗಳು ಅಲ್ಲೆಲ್ಲಿ ಬರ್ತವೆ, ಅಲ್ಲಿ ಮಳೆ ಆಗೋದಲ್ಲ. ಬೇರೆ ಕಡೆಗೆ ಎಲ್ಲಿ ಎಲ್ಲಿ ಆಗಲ್ವೋ ಅಲ್ಲಿ ಮಳೆ ಆಗ್ತಾಯಿದೆ. ಸೊ ರೈತರು ಹೇಗೆ ಬದುಕಬೇಕು, ರೈತರು ಏನು ಬೆಳಿಬೇಕು, ಯಾವಾಗ ಬೆಳಿಬೇಕು, ಹೇಗೆ ಅದನ್ನು ಹಾರ್ವೆಸ್ಟ್ ಮಾಡಬೇಕು, ಈ ಒಂದು ಪರಿಸರದ ವೈಪರೀತ್ಯ, ಪರಿಸರದ ಆತಂಕಗಳು ಇವತ್ತು ಇಡೀ ಸಮಾಜವನ್ನು ಕಾಡ್ತಾ ಇದ್ದಾವೆ. ಈ ಒಂದು ನಿಟ್ಟಿನಲ್ಲಿ ಸಣ್ಣ ನನ್ನ ಕೆಲಸ ನಾನು ಮುಂದುವರಿಸಿದ್ದೇನೆ. ನಿಮ್ಮ ಬಾಲ್ಯ ಜೀವನವನ್ನು ನೀವು ಧಾರವಾಡದಲ್ಲಿ ಕಳೀತೀರಿ, ನಂತರದಲ್ಲಿ ಬೆಂಗಳೂರು. ಈ ಧಾರವಾಡ ಮತ್ತು ಬೆಂಗಳೂರು, ಹಳ್ಳಿ ಮತ್ತು ನಗರ ಜೀವನದಲ್ಲಿ ಪರಿಸರವನ್ನು ನೀವು ಯಾವ ರೀತಿಯಾಗಿ ನೋಡ್ತೀರಿ? ಅಲ್ಲ, ನಾನು ಹೇಳಿದೆ, ನಮ್ಮ ದೇಶಕ್ಕೆ ದೊಡ್ಡ ಮಹಾನಗರಗಳನ್ನು ಕಟ್ಟಬಾರ್ದು ಅಂತ ನಂದು. ಯಾಕಂದರೆ ಮಹಾನಗರದೊಳಗೆ ದುಡ್ಡು ಹೇಗೆ ಬರ್ತದೆ ಅಂತ ಜನ ನೋಡ್ತಿದ್ದಾರೆ. ಮಹಾನಗರದೊಳಗೆ ಇವತ್ತು ನಿಮಗೆ ನೀರೆಲ್ಲಿಂದ ಬರ್ತದೆ, ತರಕಾರಿ ಎಲ್ಲಿಂದ ಬರ್ತದೆ, ಊಟ ಹೇಗೆ, ಯಾರು ತಯಾರು ಮಾಡ್ತಿದ್ದಾರೆ, ಎಷ್ಟು ಕಲುಷಿತವಾದಂತಹ ಪದಾರ್ಥಗಳನ್ನು ನಾವು ಸೇವಿಸ್ತಾ ಇದ್ದೇವೆ, ಇದ್ರ ಬಗ್ಗೆ ನಮಗೆ ಜ್ಞಾನ ಇಲ್ಲ. ಇಲ್ಲಿ ಬಹಳಷ್ಟು ಅಪರಾತಪರ ಅಂತಂದರೆ ಬಹಳಷ್ಟು ಗೋಲ್ಮಾಲ್ ನಡೆದಿದೆ. ಜನ ದುಡ್ಡು ಮಾಡೋದಕ್ಕೆ ನಿಂತಿದ್ದಾರೆ. ಸಿಟಿ ಅಂತಂದರೆ ದುಡ್ಡು ಮಾಡೋದು. ಎಷ್ಟೋ ಜನ ಒಳ್ಳೆಯವರು ಪಾಪ, ಇವತ್ತು ಅವ್ರಿಗೆ ಏನು ಭವಿಷ್ಯನೇ ಇಲ್ಲ, ಏನು ಮಾಡೋದು ಅಂತ ಕಾಪ ಒಂದು ಇದು ಮಾಡ ಅವರು ಕಂಗೆಟ್ಟಿದ್ದಾರೆ. ಇದು ಹಾಕ್ಕೊಡೋದು. ನೀವು ಪಾಶ್ಚಿಮಾತ್ಯದ ದೇಶಗಳಿಗೆ ಹೋದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ಥರ ಸಿಟಿಗಳಿಲ್ಲ. ನ್ಯೂಯಾರ್ಕ್ ಸಿಟಿ ಕಟ್ಟಿದ್ದಾರೆ, ಬರೋ ಒಂದು 100 ವರ್ಷಕ್ಕೆ ಎಷ್ಟೋ ಪಾಪ್ಯುಲೇಷನ್ ಬಂದರೂ ಕೂಡ ಅದನ್ನು ಅಬ್ಸಾರ್ಬ್ ಮಾಡುವಂತಹ ಧಾರಣಾ ಶಕ್ತಿ ಆ ನ್ಯೂಯಾರ್ಕಿಗಿದೆ. ಅಷ್ಟು ಬೇಕಾದಷ್ಟು ಬರಲಿ ಜನ, ಯಾಕಂದರೆ ಅವರು ಮುಂದಾಲೋಚನೆ ಮತ್ತು ಮುಂದಾಳತ್ವದಿಂದ ಅವರು ತಮ್ಮ ಸಿಟಿಗಳನ್ನು ಕಟ್ಟಿದರು. ಮತ್ತು ಅಮೇರಿಕದಲ್ಲಿಯೂ ಆ ಥರದ ಸಿಟಿಗಳು ಭಾಳ, ಅದು ಒಂದೇ ಒಂದು, ಅದು ಒಂದೇ, ಅದು ಬಿಟ್ಟರೆ ಲಾಸ್ ಏಂಜಲೀಸು ಅಲ್ಲಿ ಹೋದರೆ ಅದಿದೆ, ಮಿಕ್ಕಿದೆಲ್ಲ ಅಲ್ಲಿ ಸಣ್ಣ ಊರುಗಳೇ. ಇಂಗ್ಲೆಂಡಿಗೆ ಹೋದ್ರಿ, ಲಂಡನ್ ಒಂದೇ ದೊಡ್ಡ ಸಿಟಿ. ಲಂಡನ್ನಿಂದ ನೀವು 100 ಕಿಲೋಮೀಟ್ರ್ವರೆಗೆ ಹೋಗ್ರಿ, ಮ್ಯಾಂಚೆಸ್ಟರ್, ಎಡಿನ್ಬರ್ಗ್ ಎಲ್ಲ ಸಣ್ಣ ಊರುಗಳು. ಇದು ನಮ್ಮ ದೇಶದಲ್ಲೇ ಮುಂಬೈ, ಹೈದರಾಬಾದ್, ಕಲ್ಕಟ್ಟಾ, ದೆಹಲಿ, ಪುಣೆ, ಅಹಮದಾಬಾದ್, ಪ್ರತಿಯೊಂದು ದೊಡ್ಡ ದೊಡ್ಡ ಸಿಟಿ ಮಾಡಲಿಕ್ಕೆ ಹೋದರೆ ಇಲ್ಲಿ ನಾವು ಡಾಂಬರೀಕರಣ ಮಾಡ್ತಿದ್ದೇವೆ. ಡಾಂಬರ್ ಬರೋದು ಪೆಟ್ರೋಲಿಯಂ ಬೈ ಪ್ರಾಡಕ್ಟ್, ಅದು ಕೂಡ ಇವತ್ತು ಭಾಳ ಕಾಸ್ಟ್ಲಿ ಆಗಿದೆ, ತುಂಬ ಕಡಿಮೆ ಇದೆ. ಮತ್ತು ಈ ಇದು ಆದಮೇಲೆ, ಜಾಗತೀಕರಣ ಆದಮೇಲೆ 1991 ಮೇಲೆ ಇಡೀ ನಮ್ಮ ದೇಶ ಬಹಳಷ್ಟು ಮಟ್ಟಿಗೆ ನಮ್ಮ ಪರಿಸರವನ್ನು ಕಳ್ಕೊಂಡಿದ್ದೇವೆ. ಸಿಟಿಗಳನ್ನು ತುಂಬ ಕಟ್ಟಿದ್ದೇವೆ, ಗಿಡಗಳನ್ನು ನಾಶ ಮಾಡಿದ್ದೇವೆ, ಕೆರೆಗಳನ್ನು ನಾಶ ಮಾಡಿದ್ದೇವೆ, ಅಥವಾ ವೆಟ್ಲ್ಯಾಂಡ್ಸನ್ನು ನಾಶ ಮಾಡಿದ್ದೇವೆ, ಹುಲ್ಲುಗಾವಲು ನಾಶ ಮಾಡಿದ್ದೇವೆ. ಹುಲ್ಲುಗಾವಲು ಅಂದರೆ ವೇಸ್ಟ್ ಅಂತ ತಿಳ್ಕೋತೇವೆ ನಾವು. ಹುಲ್ಲುಗಾವಲು ಅತಿ ಮುಖ್ಯವಾದಂಥ, ಪ್ರಮುಖವಾದಂಥ ಒಂದು ಆವಾಸ, ಪರಿಸರದ ಸಿಸ್ಟಮ್ ಅದು. ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಹುಲ್ಲುಗಾವಲು ಪ್ರದೇಶ 4 ಕಡೆಯಿಂದ ಇದೆ. ರಾಣೆಬೆನ್ನೂರು ಈಗ ಪರಿಸರ, ಪಶ್ಚಿಮ ಘಟ್ಟದ ಕಾಡುಗಳು, ಅದು ಮುಗಿತಾ ಇದ್ದಂಗೆ ಕುರುಚಲ ಕಾಡು, ಅದು ಮುಗಿತಾ ಇದ್ದಂಗೆ ತೆಗ್ಗು ಪ್ರದೇಶ ಎಲ್ಲ 1000 ವರ್ಷಗಳಿಂದ ಕೆರೆಗಳಾದವು. ಅದರ ಪೂರ್ವಕ್ಕೆ ಹುಲ್ಲುಗಾವಲು ಪ್ರದೇಶ, ಅದರ ಪೂರ್ವಕ್ಕೆ ಡೆಕ್ಕನ್ ಪ್ಲ್ಯಾಟೋ, ಅದರ ಮಣ್ಣು ಹುಲ್ಲು ಎರಡೂ ಸೇರಿದ್ದು. ಇಷ್ಟು ಸುಂದರವಾದ ಪ್ರದೇಶ ಇಡೀ ಜಗತ್ತಿನಲ್ಲಿಲ್ಲ. 200 ಕಿಲೋಮೀಟ್ರ್ ರಾಣೆಬೆನ್ನೂರು ಟು ಬೆಳಗಾಂ, ಅಷ್ಟು ಅದ್ಭುತವಾದಂತಹ ಮಣ್ಣು, ತೇವ ಅಂದರೆ ನಿಮ್ಮ ಮಾಯಿಶ್ಚರು, ಅಲ್ಲಿ ಪೌಷ್ಟಿಕಾಂಶಗಳು, ಅನೇಕ ರೀತಿಯ ಗುಣಮಟ್ಟ, ನಮ್ಮ ಗಿಡದ ಗುಣಮಟ್ಟ, ತರಕಾರಿಯ ಗುಣಮಟ್ಟ, ನಮ್ಗೆ ಏನು ಬೇಕಾದ ಬೇಕು, ಬಾಳೆಹಣ್ಣು, ಬೋರೆಹಣ್ಣು, ಕವಳೆಹಣ್ಣು, ಪರ್ಗಿಹಣ್ಣು, ಪೇರ್ಲ ಹಣ್ಣು, ಮಾವಿನ ಹಣ್ಣು, ಏನು ಹಣ್ಣು ಬೇಕೋ ಅಲ್ಲಿ ಸಿಗುತ್ತೆ. ನಾವು ಹುಟ್ಟು ಬೆಳೆದಿದ್ದ ಹಾಗೆ
ನಾವು ಸಣ್ಣವರಿದ್ದಾಗ ಮನೆಗೆ ಹೇಳ್ತಿರಲಿಲ್ಲ, ಕೆಳಗೇರಿಗೆ ಸೈಕಲ್ ತೊಗೊಂಡು ಹೋಗ್ತಿದ್ವಿ, 2-3 ಗಂಟೆ ಕೆರೆಯೊಳಗೆ ಈಸಾಡಿ ಅದಾದ ಮೇಲೆ ಕವಳಿ ಹಣ್ಣು ಹರ್ಕೊಂಡು ಗಿಡ ಹತ್ತಿ ನೇರಳೆಣ್ಣು ಹರ್ಕೊಂಡು ಅಲ್ಲಿ ಹಾವಿದ್ರೆ ಹಾವು ಚೇಂಜ್ ಮಾಡಿ ನವಿಲು ನೋಡಿ ಮೊಲ ಬೆನ್ನು ಹತ್ತಿದ್ವಿ. ಅಲ್ಲಿ ಗೌಳ್ಯಾರಂತ ಓಣಿ ಇತ್ತು, ಅಲ್ಲಿ ಭಾಳ ಸುಂದರವಾದ ಹೆಣ್ಮಕ್ಳು ಇರ್ತಿದ್ರು, ನನಗೆ ಅವ್ರು ನೋಡೋದಕ್ಕೆ ಭಾಳ ಇಷ್ಟ ಆಗ್ತಿತ್ತು. ಅವ್ರ ಜೊತೆಗೆ ಹೋಗ್ತಿದ್ದೆ, ಅವರು ನನಗೆ ಗಿಡ ಹತ್ತಿಸ್ತಾ ಇದ್ದರು. ಭಾಳ ಎಷ್ಟು ಸುಂದರವಾದ ಕಮ್ಯುನಿಟಿಗಳು. ಈ ರೀತಿ ನನ್ನ ಬಾಲ್ಯ ಹೋಗಿದೆ. ಇದನ್ನೇ ನಾನು ಉಷಾ ಕಿರಣ ನನ್ನ ಸಿನಿಮಾದಲ್ಲಿ ತಂದಿದ್ದು. ಅಲ್ಲಿ ಅಜ್ಜಿ ಇರ್ತಾಳೆ ಉಷಾ ಕಿರಣದಲ್ಲಿ, ಅವನು ಶಾಲೆಗೆ ಹೋಗಲ್ಲ ಹೋಗಲ್ಲ ಬಿಡು ಮನೆಗೆ ಹೋಗು ಅಂತಾಳೆ. ಹಂಗೆ ಇದ್ವಿ ನಾವೆಲ್ಲ. ನಮ್ಮ ಅಜ್ಜಿ ನನಗೆ ಹೇಳ್ತಾ ಇಲ್ಲ ಇವತ್ತು ಶಾಲೆ ಇಲ್ಲ ಅಂದ್ಕೊಳ, ಇರಲ್ಲ ಇಲ್ಲೇ ಇದ್ದು ಬಿಡು ಅಂತಂತಿದ್ಲು. ಸೊ ಈ ರೀತಿ ನಾವು ನಮ್ಮ ಬದುಕು ಈ ಮಣ್ಣು ಬಂಡೆ ಕಲ್ಲು ಮಳೆ ಮೋಡ ಗಿಡ ಕೆರೆ ನದಿ ಆಮೇಲೆ ಇದ್ರ ಮೇಲೆ ಇದೇ ನಮ್ಮ ಆಟ ಊಟ. ನಮ್ಮ ಪಾಠ ಅಲ್ಲ ಅದು, ಅದೇ ಪಾಠ. ಮಿಕ್ಕಿದ್ದೆಲ್ಲ ಕಾಟ ನಮಗೆ. ಈ ರೀತಿ ನಾನು ಕಳೀತಾ ಬಂದಿದ್ದೇನೆ. ಈ ರೀತಿಯೇ ನನಗೆ ಅದಕ್ಕೆ ಸಿನಿಮಾ ನನಗೆ ಭಾಳ ಹತ್ತಿರ ಆಗ್ತು. ಯಾಕಂದರೆ ಸಿನಿಮಾದಲ್ಲಿ ಒಂದು ಸಂಸ್ಕೃತಿ ತೋರಿಸ್ಬೋದು, ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ತೋರಿಸ್ಬೋದು, ಆರ್ಥಿಕ ವಿಚಾರಗಳನ್ನು ತೋರಿಸ್ಬೋದು, ಜನರ ಸಂಪರ್ಕಗಳನ್ನು ತೋರಿಸ್ಬೋದು, ಜನರ ಭವಿಷ್ಯ ಏನಿದೆ ಅಂತ ಅದರ ಮೂಲಕ ಈ ಆಡಿಯನ್ಸಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ನಾವು ಸಿನಿಮಾ ದೃಶ್ಯಗಳನ್ನು ಹಿಡಿಬೋದು. ಈ ಸಿನಿಮಾಗಳನ್ನು ಮಾಡಬೇಕು ಅಂತ ನನಗೆ ಭಾಳಷ್ಟು ಇಷ್ಟ. ಯಾಕಂದರೆ ನಾನು ಒಂದು ವೇಜಿಸ್ ಅಫೇರ್ ಅಂತ ಒಂದು ಫ್ರೆಂಚ್ ಸಿನಿಮಾ ನಾನು 20 ವರ್ಷ ಇದ್ದಾಗ ನೋಡಿದ್ದು. ನನಗದ ತುಂಬ ಅದ್ಭುತವಾದ ಇದು ಮಾಡ್ತು ಪ್ರಭಾವ ನನ್ನ ಮನಸ್ಸಿನ ಮೇಲೆ. ಒಂದು 4 ಆರ್ಟಿಸ್ಟ್ ಅವರು ಹಾಗೆ 18-20 ವರ್ಷದ ಹುಡುಗರು. 2ನೇ ಮಹಾಯುದ್ಧ ಡಿಕ್ಲೇರ್ ಆಗಿರ್ತದೆ, ಹಿಟ್ಲರ್ ಇಡೀ ಯುರೋಪನ್ನು ಪೂರ್ತಿ ನಾಶ ಮಾಡಿ ತಾನು ಹೇಳಬೇಕು ಅಂತ ಹೊಂಟಿರ್ತಾನೆ, ಎಂಟೈರ್ ಜನರಿಗೆ ಕೊಲ್ತಿರ್ತಾನೆ. ಆ ಹೊತ್ತಿನಲ್ಲಿ 4 ಹುಡುಗರು ಅವಾಗ ಕಾನ್ಸ್ಕ್ರಿಪ್ಷನ್ ಅಂತಂದರೆ ನೀವು ಹೋಗಿ ಆರ್ಮಿ ಮಿಲಿಟರಿ ಸೇರಲೇಬೇಕು, 2 ವರ್ಷ ಅಲ್ಲಿ ಕೆಲಸ ಮಾಡಬೇಕು. ಅವರಂತಾರೆ ನಾವು ಯಾರನ್ನೂ ಇವತ್ತಿನವರೆಗೆ ಹೊಡೆದಿಲ್ಲ, ಬಂದೂಕು ತೊಗೊಂಡು ಹೋಗಿ ಒಬ್ಬನ ಯಾನೋ ಕೊಲ್ಲು ಅಂತಂದರೆ ಹೇಗೆ ಸಾಧ್ಯಪ್ಪ ನಮಗೆ? ಯಾರಿಗೆ ನಮ್ಮ ಎನಿಮಿ? ನಮ್ಮ ಎನಿಮಿ ಯಾರು? ಅವನು ಹಿಟ್ಲರ್ ಹೇಳ್ತಾನೆ, ನಮ್ಮ ದೇಶದ ಲೀಡರ್ ಹೇಳ್ತಾರೆ ನಿಮ್ಗೆ ಬಂದೂಕು ಕೊಡ್ತೀವಿ. ಯಾಕೆ ಹೊಡಿಬೇಕು? ಬಂದೂಕು ಯಾಕೆ ಯೂಸ್ ಮಾಡಬೇಕು? ಈ ರೀತಿ ಒಂದು ಸಿನಿಮಾ ಅದು ಮಾಡಿದರು. ನನ್ನ ಮೇಲೆ ಇಷ್ಟು ಪರಿಣಾಮ ಮಾಡ್ತದೆ. ಆ 4 ಹುಡುಗರು ಅಲ್ಲಿಂದ ಹೋಗಿ 5 ವರ್ಷ ಈ ಯುದ್ಧ ಮುಗಿಯೋವರೆಗೆ ಒಂದು ಲ್ಯಾಟಿನ್ ಅಮೇರಿಕನ್ ಸಣ್ಣ ಒಂದು ದೇಶದಲ್ಲಿ 5 ವರ್ಷ ಕಳೀತಾರೆ. ಅವ್ರ ಕಡೆ ದುಡ್ಡಿರಲ್ಲ, ಭಾಷೆ ಗೊತ್ತಿಲ್ಲ, ಸಂಸ್ಕೃತಿ ಗೊತ್ತಿಲ್ಲ, ಅಲ್ಲಿ ಜನರು ಗೊತ್ತಿಲ್ಲ, ಹಾಗೋ ಮಾಡಿ 5 ವರ್ಷ ಕಳೀತಾರೆ. ಆಮೇಲೆ ವೇಜಸ್ ಸಫ್ಯ. ಸೊ ಅದು ಅದ್ಭುತವಾದಂಥ ಫಿಲ್ಮ್, ನಾನು ಕತೆ ಹೇಳಲ್ಲ. ಸೊ ಅದು ನನಗೆ ಭಾಳ ಇನ್ಫ್ಲುಯೆನ್ಸ್ ಮಾಡಿತು. ಆವಾಗ ನಾನು ಅನೇಕ ಇಂಗ್ಲೀಷು ಹಿಂದಿ ಕೆಲವು ಕನ್ನಡ ಫಿಲ್ಮ್ಸ್ ನೋಡಿದ್ದೆ. ಯಾಕಂದರೆ ನಮ್ಮಲ್ಲಿ ಕನ್ನಡ ಸಿನಿಮಾ ತುಂಬ ಕಡಿಮೆ ಬರ್ತಾಯಿದ್ವು. ಧಾರವಾಡದಲ್ಲಿ ಒಂದೇ ಒಂದು ಥಿಯೇಟರ್ನಲ್ಲಿ ಕನ್ನಡ ಸಿನಿಮಾ ತೋರಿಸ್ತಾಯಿದ್ರು, ಹೆಚ್ಚು ಇಂಗ್ಲೀಷು ಹಿಂದಿ, ಅದನ್ನೇ ನೋಡಿ ಬೆಳೆದವರು ನಾವು. ಸೊ ಈ ರೀತಿ ನನ್ನ ಮೇಲೆ ಪ್ರಭಾವ ಮಾಡಿದ್ದು ಸಿನಿಮಾ ಕಲ್ಚರು. ಆಮೇಲೆ ಪ್ರೊಫೆಸರ್ ಮಹಾಲೆ ಅವರು ಫ್ರಾನ್ಸಲ್ಲಿ ಫ್ರೆಂಚ್ ಕಲಿಸ್ತಾಯಿದ್ರು, ಇಂಡಿಯನ್ ಗೋವನ್ ಅವರು, ಭಾಳ ಅದ್ಭುತವಾದಂಥ ಮನುಷ್ಯ. ಅವನು ನನಗೆ ಹೇಳಿದ, ನೀ ಏನು ಮಾಡ್ತೀಯ? ನಾನು ಎಕನಾಮಿಕ್ಸ್ ಮಾಡಿ. ಇಲ್ಲ, ನೀನು ಫಿಲ್ಮ್ ಮಾಡು ಅಂತ. ಯು ಮಸ್ಟ್ ಮೇಕ್ ಫಿಲ್ಮ್ಸ್. ಮೇಕ್ ಫಿಲ್ಮ್ಸ್ ಅಂದರೆ ಏನು ನನಗೆ ಅರ್ಥನೇ ಆಗಿಲ್ಲ. ನನಗೆ ಆ್ಯಕ್ಟ್ ಮಾಡಂದರು ಅಥವಾ ಡೈರೆಕ್ಟ್ ಮಾಡಂದರು ಏನಂತ ನಾನು ತಿಳಿಯಲಿಲ್ಲ. ಅವರು ನಾನು ಕೇಳಲೂ ಇಲ್ಲ, ಯಾಕಂದರೆ ಹೆದರಿಕೆ ಇತ್ತು. ಅವ್ರು ಭಾಳ ದೊಡ್ಡ ವ್ಯಕ್ತಿ, ಅವ್ರ ಜೊತೆ ಹೇಗೆ ಮಾತಾಡೋದು ಅಂತ ಒಂದು ಆವಾಗ. ಆಮೇಲೆ ನಿಧಾನವಾಗಿ ಅವ್ರ ಪರಿಚಯ ಆಯಿತು, ಮಾತಾಡ್ತಾ ಇದ್ದೆ. ಅವರು ಇಡೀ ಫ್ರೆಂಚ್ ಸಿನಿಮಾ ಹೇಗೆ ಒಂದು ಸಣ್ಣ ದೇಶ, ಜಗತ್ತು ಅಮೇರಿಕಾ ಇಂಗ್ಲೆಂಡ್ ಎಲ್ಲ ಭಾಳ ದೊಡ್ಡ ದೊಡ್ಡ ರಾಷ್ಟ್ರಗಳು, ಸಣ್ಣ ದೇಶ ಅಲ್ಲಿ ರೈಟರ್ಸು ಪೋಯೆಟ್ಸು ಅವ್ರ ಸಿನಿಮಾ ಮಾಡಲಿಕ್ಕೆ ಶುರು ಮಾಡಿದರು. ಇಡೀ ಜಗತ್ತಿನ ಮೇಲೆ ಪ್ರಭಾವ ಮಾಡಿದರು ಫ್ರೆಂಚ್ ಸಿನಿಮಾ. ಫ್ರೆಂಚ್ ಒಳಗೆ ಗೊಡಾಲ್ಡ್, ಆಮೇಲೆ ರೆನ್ವಾ, ರೆನೆ, ಫ್ರಾಂಕ ತ್ರೂಫೋ, ಇಂಥ ಎಲ್ಲ ಅದ್ಭುತವಾದಂಥ ಜನರು. ಅವರು ಪೆನ್ ತೊಗೊಂಡ್ರೆ ಇಡೀ ಫ್ರಾನ್ಸ್ ನೋಡ್ತಾ ಇತ್ತು ಏನು ಬರೀತಾನೆ ಅಂತ. ಅಂಥವ್ರು ಸಿನಿಮಾ ಮಾಡಲಿಕ್ಕೆ ಶುರು ಮಾಡಿದರು. ಆ ಸಿನಿಮಾಕ್ಕೆ ಇಡೀ ಜಗತ್ತಿನ ಅಟೆನ್ಷನ್ ಬಂತು. ಈ ಅಮೇರಿಕಾ ಬಂದರು, ಕುದುರೆ ಮೇಲೆ ಬಂದರು, ವಿಸ್ಕಿ ಕುಡಿದ್ರು, ಹುಡುಗಿಗೆ ಹೋಗಿ ಕಿಸ್ ಮಾಡಿದರು. ಈ ಸಿನಿಮಾ ನಮ್ಮಲ್ಲಿ ನಡೆಯಲ್ಲ ಅಂತ ಹೇಳಿದರು. ಅದು ನಮ್ಮ ಜೀವನ ಅಲ್ಲ, ನಮ್ಮ ಜೀವನಕ್ಕೆ ಹತ್ತಿರವಾಗಿರಬೇಕು, ನೈಜವಾಗಿರಬೇಕು. ನಾಳೆ ನಿಮಗೆ ನೋಡ್ಬೇಕಾದ್ರೆ ಅನ್ನಿಸ್ಬೇಕು, ಅರೆ ಕರೆಕ್ಟ್, ನನ್ನ ಜೀವನದಲ್ಲಿ ನಡೆದಿದೆ, ಇದು ನಡಿಬಹುದು ಅಂತನ್ನೋದು ಬರಬೇಕು. ನನ್ನೊಂದು ಫ್ರೆಂಡ್ಸು, ನಮ್ಮೊಬ್ಬ ಟೀಚರ್ ಇದ್ಲು, ನನ್ನ ಒಳ್ಳೆ ಫ್ರೆಂಡ್ ಅವಳು. ಅವಳು ನಾನು ಒಂದು ಸಿನಿಮಾ ತೋರಿಸಿದೆ, ಹಿಂದಿ ಸಿನಿಮಾ. ಅವಳಿಗೆ ಶಾಕ್ ಆಗಿಬಿಡ್ತು. ಅದು ಯಾವುದೋ ಜುವೆಲ್ ಚೀಫೋ ಏನೋ ಹಿಂಗೆ, ನಮಗೆ ಅರ್ಥನ ಆಗ್ತಿದ್ದಿಲ್ಲ ಅವಾಗ ಏನೋ ಸಿನಿಮಾ. ಅವಳಿಗೆ ಎಂಟರ್ಟೈನ್ ಆಗ್ಬೋದು ಅಂತ ತೋರಿಸಿದರೆ
ನೀವು ಈ ಸಿನಿಮಾಗಳನ್ನು ನೋಡ್ತೀರಾ? ಹೌದು ಅಂದೆ. ಅವಳು ಶಾಕ್ ಆಗಿಬಿಡ್ತು, ಏನಿದೆಯಪ್ಪ ಆ ಸಿನಿಮಾದಲ್ಲಿ ನಿಮ್ಮ ಲೈಫ್? ನಾನು ಇಂಡಿಯಾಕ್ಕೆ ಬರ್ತೇನೆ, ಆ ಲೈಫ್ ಇಲ್ಲ, ಆ ರೀತಿ ಮನೆ ಇಲ್ಲ, ಆ ರೀತಿ ಕಾರ್ಗಳನ್ನು ನಾನು ನೋಡಿಲ್ಲ, ಆ ರೀತಿ ಹುಡುಗಿಯರು ನೋಡಿಲ್ಲ. ನೀವು ಅಂಥದ್ದು ಈ ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೆ, ನೀವು ಹೇಗೆ ಹೋಗ್ತೀಯ ಆ ಸಿನಿಮಾಕ್ಕೆ ಅಂದ್ಲು. ನನಗೆ ನಾಚಿಕೆ ಆಗಿಬಿಡ್ತು ನಿಜವಾಗಿ. ಸೊ ನಾವು ಕಲಿಯೋದು ಭಾಳಷ್ಟಿದೆ. ಅಲ್ಲಿಂದ ನಾವು ಕಲ್ತಿದೆ, ಕ್ಯಾಮ್ರಾ ನಾವು ಮಾಡಿಲ್ಲ, ಕಂಪ್ಯೂಟರ್ ನಾವು ಮಾಡಿಲ್ಲ, ಕಾರ್ ನಾವು ಮಾಡಲಿಲ್ಲ, ಮೋಟರ್ಸೈಕಲ್ ಮಾಡಲಿಲ್ಲ, ಎಲ್ಲನೂ ನಾವು ಪಾಶ್ಚಿಮಾತ್ಯ ದೇಶದಿಂದ ತಂದಿದ್ದು. ಈಗೆಲ್ಲ ಮಾಡ್ತಿದ್ದೇವೆ, ಅಸೆಂಬ್ಲಿ ಲೈನ್ ಹಾಕ್ಕೊಂಡು ಕಾರ್ ಮಾಡ್ತಿದ್ದೇವೆ, ಅದು ದೊಡ್ಡ ಮಾತಲ್ಲ. ಆದರೆ ನಮಗೆ ಪ್ರೋಸೆಸ್ ಆಫ್ ಮೇಕಿಂಗ್, ಪ್ರಕ್ರಿಯೆ, ಅದರ ಬಗ್ಗೆ ನಮಗೆ ಜ್ಞಾನ ಇಲ್ಲ. ಆದ್ದರಿಂದಲೇ ನಾವು ಹೆಚ್ಚು ಪೊಲ್ಯೂಷನ್ನು, ನಾವು ಪ್ರಾಕೃತಿಕವಾಗಿ ಹೆಚ್ಚು ಕಲುಷಿತ ಮಾಡ್ತಿದ್ದೇವೆ. ನೀರು, ನದಿ, ಮಣ್ಣು, ಆಮೇಲೆ ಗಾಳಿ, ಇವನ್ನೆಲ್ಲನೂ ನಾವು ಕಲುಷಿತ ಮಾಡೋದಕ್ಕೆ ಕಾರಣ ನಮಗೆ ಜ್ಞಾನ ಇಲ್ಲ. ನಾವು ಸುಮ್ಮನೆ ಒಂದು ಸಿಟಿ ಕಟ್ಟಿದ್ವಿ, ಕಾರ್ಗಳನ್ನು ತಂದ್ವಿ, ಭ್ರಷ್ಟಾಚಾರ ಹೆಚ್ಚಾಯಿತು. ಯಾಕಂದ್ರೆ ನಮಗೆ ಗೊತ್ತಿಲ್ಲ ಒಂದು ಕಾರ್ ಮಾಡೋದಕ್ಕೆ ಏನು ಬೇಕಾಗ್ತದೆ. ಕಾರ್ ಬೇಕು ನನಗೆ ಅಂತ ನನ್ನ ಮಗ, ಅವನು ಕೊಡಿಸ್ಬೇಕು, ಅಪ್ಪ ಕೊಡಿಸ್ಬೇಕು. ನಾನು ಒಬ್ಬ ಇಲ್ಲಿ ಎಮ್ ಎಲ್ ಎ ಆದರೆ ಅವನ ಕಡೆ ಎರಡು ಮೂರು ಕಾರ್ ಇದ್ದಾವೆ. ಇವತ್ತು ನನ್ನ ಫ್ರೆಂಡ್ಸ್ ಇದ್ದಾರೆ ಸ್ವೀಡನ್ನೊಳಗೆ, ಎಂ ಪಿಗಳು ಬಸ್ಸಲ್ಲೇ ಹೋಗ್ತಾರೆ. ನನ್ನ ಫ್ರೆಂಡು ದೊಡ್ಡ ಸೈಂಟಿಸ್ಟ್, ದೊಡ್ಡ ಸೈಂಟಿಸ್ಟ್, ಪ್ಯಾರಿಸಲ್ಲಿ ನಡ್ಕೊಂಡು ಹೋಗ್ತಾನೆ ಮನೆಗೆ. ಅವನು ಕಾರ್ ಕೊಟ್ಟಿದ್ದಾರೆ ನನಗೆ, ನಾನು ಪ್ಯಾರಿಸ್ ಹೋಗೋದ, ನನಗೆ ಕಾರ್ ಕಳಿಸಿದ ನಮ್ಮ ಮನೆಗೆ ಬಾ ಅಂತ. ಅವನು ಎಲ್ಲಿದ್ದಾನೆ ಅಂತ ನಡ್ಕೊಂಡು ಬರ್ತಿದ್ದ ಆಫೀಸಿಂದ. ಸ್ವೀಡನ್ನಲ್ಲಿ ನಡ್ಕೊಂಡು ಹೋಗ್ತಾರೆ ರೀ, ಬಸ್ಸಲ್ಲೇ ಹೋಗ್ತಾರೆ ಎಂ ಪಿಗಳು. ಅವ್ರಿಗೆ ಪ್ಯೂನ್ಗಳಿಲ್ಲ, ತಾವೇ ಫೈಲ್ ತೊಗೊಂಡು ಇನ್ನೊಬ್ಬ ಎಂ ಪಿ ಅವನ ಡಿಪಾರ್ಟ್ಮೆಂಟಿಗೆ ಹೋಗಿ ಹೀಗಿದೆ ಅಂತ. ಅವ್ರು ಹೇಳ್ತಾರೆ ನಾವು ಆಗಿರೋದು ಸಮಾಜವನ್ನು ಕಟ್ಟಲೋದಕ್ಕೆ, ಸಮಾಜದ ಇವತ್ತು ಯುವಕರನ್ನು ನಾವು ಪ್ರಮೋಟ್ ಮಾಡೋದಕ್ಕೆ, ಅವರು ಮುಂದಿನ ದಾರಿ ತೋರಿಸೋದಕ್ಕೆ, ಸುಸ್ಥಿರವಾಗಿ ಸಮಾಜ ಉಳಿಬೇಕು ಅಂತನೋ ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡೋದಕ್ಕೆ ನಾವು ಬಂದಿದ್ದೇವೆ ಪಾರ್ಲಿಮೆಂಟಿಗೆ. ನಾವೇ ಇಲ್ಲಿ ಬಂದು ಕಾರ್ ತೊಗೊಂಡು ಮಜಾ ಮಾಡಿದರೆ ಈ ಹೇಗೆ ಉಳಿಬೇಕು ದೇಶ ಅಂದರು ಅವರು. ಇದು ನಮ್ಮ ರಾಜಕೀಯ ವ್ಯವಸ್ಥೆ ಅರ್ಥ ಮಾಡ್ಕೋಬೇಕು. ನಾನು ಎಷ್ಟೋ ಸರ್ತಿ ಹೇಳಿದ್ದೇನೆ, ನಿಮ್ಮ ಮಕ್ಕಳು ನೀವೆಲ್ಲರೂ ಇವತ್ತು ದುಡ್ಡು ಬೆನ್ನು ಹತ್ತಿದ್ದೀರಿ, ನಿಮ್ಮ ಮಕ್ಕಳು ರೋಡ್ನಲ್ಲಿ ನಿಂತು ಹೊಡಿತಾರೆ, ಜನ ನಿಂತು ಹೊಡಿತಾರೆ ಮಕ್ಕಳಿಗೆ, ನೋಡ್ತೀರಿ ನೀವು ಬೇಕಾದ್ರೆ. ಆ ಒಂದು ಬರಬಾರ್ದು ಅಂಥ ಕಾಲ, ಬಟ್ ಬರುತ್ತೆ. ಆ ರೀತಿ ಬಿಹೇವ್ ಮಾಡ್ತಿದ್ದಾರೆ ನಮ್ಮ ರಾಜಕೀಯ ಇದರಲ್ಲಿ, ದುಡ್ಡು ಬೆನ್ನು ಹತ್ತಿ ಅವ್ರ ಮಕ್ಕಳನ್ನ ನಿಂತು ಹೊಡಿತಾರೆ ನೋಡಿ ರೋಡ್ನಲ್ಲಿ. ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ತಾವು ಇಕೋವಾಚ್ ಎಂಬ ಎನ್ ಜಿ ಒ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತೀರಿ, ಇದರ ಕಾರ್ಯವ್ಯಾಪ್ತಿಯನ್ನು ತಿಳಿಸೋದಾದರೆ? ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಬಂದವನು, ಈ ಥರ ಏನು ಭಾಷಣ ಮಾಡ್ತಿದ್ದೇನೆ, ಹೀಗೆ ಸ್ಕೂಲಿಗೆ ಹೋಗಿ ಮಾಡ್ತಿದ್ದೆ. ಆಮೇಲೆ ನಮ್ಮ ನಾಗೇಶ್ ಹೆಗ್ಡೆಯವರು ನನ್ನ ಭಾಳ ಬಿಗಿನಿಂಗ್, ಅವರೇ ನನ್ನ ಕರ್ಕೊಂಡು ಹೋಗ್ತಾಯಿದ್ರು ಪಶ್ಚಿಮ ಘಟ್ಟಕ್ಕೆ, ಅಲ್ಲೇ ಇಲ್ಲೇ. ಆಮೇಲೆ ಕಾರಂತರ ಜೊತೆಗೆ ನಾನು ಸಾಕಷ್ಟು ಕೆಲಸ ಮಾಡಿದೆ, ಈ ಶಿವರಾಮ್ ಕಾರಂತರು. ನನ್ನ ಮೇಲೆ ಅವಳು ಭಾಳ ಭಕ್ತಿ ಇತ್ತು ಅವ್ರಿಗೆ, ನಾನು ಕರೆದ್ರೆ ಎಲ್ಲ ಬರ್ತಾಯಿದ್ರು ತೀರ್ಥಲ್ಲ. ಸೊ ಅವರಿಗೆ ನಾವು ನಿಲ್ಲಿಸಿದ್ವಿ. ಪಶ್ಚಿಮ ಘಟ್ಟದ ಬಗ್ಗೆ ಅವ್ರಿಗೆ ಸಾಕಷ್ಟು ನಾಲೆಜ್ ಇತ್ತು. ಪಶ್ಚಿಮ ಘಟ್ಟದ ಅಂಕೋಲದ ಹುಡುಗಿನೇ ನಾನು ಮದುವೆ ಆದೆ, ಅವಳು ತೀರ್ಕೊಂಡಿಗೆ 20 ವರ್ಷ ಆಯಿತು ನನ್ನ ಹೆಂಡತಿ. ಸೊ ಹೀಗಾಗಿ ಪಶ್ಚಿಮ ಘಟ್ಟದ ಜೊತೆಗೆ ಸಾಕಷ್ಟು ಒಡನಾಟ ಹುಟ್ಟಿತು. ಆವಾಗ ಪಶ್ಚಿಮ ಘಟ್ಟದ ಬಗ್ಗೆ ಹೆಚ್ಚಿನ ಮಾಹಿತಿನ ಸಿಕ್ತು. ಪ್ರೊಫೆಸರ್ ಸುಭಾಷ್ ಚಂದ್ರ ಅಂತಿದ್ದಾರೆ ನಮ್ಮ ಟ್ರಸ್ಟ್ ಒಳಗೆ, ಅವರು ಮೆಂಬರು ಪ್ರೊಫೆಸರ್ ಸುಭಾಷ್ ಚಂದ್ರ, ಕುಮಟದ ಅವರು ಬಾಟನಿ ಪ್ರೊಫೆಸರ್. ಸೊ ಅಂಥವ್ರ ಜೊತೆಗೆಲ್ಲ ಸಾಕಷ್ಟು ಕೆಲಸ ಮಾಡಿದ್ದೇವೆ ನಾವು. ಆದ್ದರಿಂದ ನಾನು ಸಣ್ಣ ಪುಟ್ಟ ಈ ಥರ ಕೆಲಸ ನಾವು ಇಕೋವಾಚಿಂದ ಮಾಡ್ತಾ ಬಂದ್ವಿ. ನನ್ನ ಮಗನೂ ಎಮ್ ಎಸ್ ಸಿ ಎನ್ವೈರ್ಮೆಂಟಲ್ ಸೈನ್ಸ್ ಮಾಡಿದ್ದಾನೆ. ಅವನು ಈಗ ಪೆರಿ ಅರ್ಬನ್ ಏರಿಯಾಸ್ ಅಂದರೆ ಸಿಟಿಯ ಎಜ್ಜಿನಲ್ಲಿರುವಂಥ ಹಳ್ಳಿಗಳಲ್ಲಿ ನಾವು ನಮ್ಮ ಕೆರೆ, ಕುಂಟೆ, ಕಾಲುವೆ, ಬಾವಿ, ಹಲ್ಲು ಹುಲ್ಲು ಪ್ರದೇಶ, ಅಲ್ಲಿ ಕ್ಯಾಟ್ಲು, ಮರಗಳು, ಗೋಮಾಳ ಇವೆಲ್ಲ ಉಳಿಸಬೇಕು ಅಂತನ್ನೋ ಉದ್ದೇಶದಿಂದ ಈಗ ಹೊರಟಿದೆ. ಇಲ್ಲ ಅಂತಂದರೆ ಸಿಟಿಗಳು ನಿಲ್ಲಲ್ಲ. ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯೋ ಎಕನಾಮಿಕ್ ಚೇಂಜಿಗೆ ಬೋರ್ಡ್ ಆಫ್ ಗವರ್ನರ್ಗೆ ನನ್ನ ಮೆಂಬರ್ ಮಾಡಿದ್ದಾರೆ ಈಗ. ಅದು ಭಾರತದ ಇನ್ಸ್ಟಿಟ್ಯೂಟ್ ಅದು. ಅದರಲ್ಲಿ ನಾನು ಎನ್ವೈರ್ಮೆಂಟ್ ಪಾಲಿಸಿ ಬಗ್ಗೆ ಮಾತಾಡಬೇಕು ಅಂತ ನನ್ನನ್ನು ಮೆಂಬರ್ ಮಾಡಿದ್ದಾರೆ. ಸೊ ಮೊನ್ನೆ ಒಂದು ಇದ್ರ ಬಗ್ಗೆನೇ ಒಂದು ಸಾಕ್ಷ್ಯಚಿತ್ರ ಮಾಡ್ತಾಯಿದ್ದೇವೆ ಈಗ. ಅಂದರೆ ಹೇಗೆ ಸೋಷಿಯಲ್ ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯೋ ಎಕನಾಮಿಕ್ ಚೇಂಜ್ ಇದು ಹೇಗೆ ವಿ ಕೆ ಆರ್ ವಿ ರಾವ್ ಅಂತ ದೊಡ್ಡ ಎಕನಾಮಿಸ್ಟ್ ಇದ್ದರು, ಅವರು ಶುರು ಮಾಡಿದರು ಈ ಸಂಸ್ಥೆನ. ಅವ್ರೇನು ಉದ್ದೇಶ ಇತ್ತು, ಇದ್ರ ಉದ್ದೇಶ ಏನಿದೆ, ಈಗ ಸರ್ಕಾರ ಏನು ಮಾಡಬೇಕು, ಸರ್ಕಾರ ಹೇಗೆ ಈಗ ಎನ್ವೈರ್ಮೆಂಟ್ ಪಾಲಿಸಿನ ಉಳಿಸಬೇಕು, ಎನ್ವೈರ್ಮೆಂಟ್ ಉಳಿದ್ರೆ ಏನಾಗುತ್ತೆ. ನಾನು ಪದೇ ಪದೇ ಹೇಳ್ತಾ ಇದ್ದೇನೆ,
ಎನ್ವೈರ್ಮೆಂಟ್ ಅಂತಂದರೆ ಬರೀ ಆಕಾಶ ಗಿಡ ಅಷ್ಟೇ ಅಲ್ಲ, ಎನ್ವೈರ್ಮೆಂಟ್ ಅಂದರೆ ನನ್ನ ಬಟ್ಟೆ, ನನ್ನ ಕಾರು, ಈ ಟೇಬಲ್ಲು, ಈ ಮನೆ, ನನ್ನ ಊಟ, ಅಂದರೆ ಇದು ಸೋಷಿಯಲ್ ಆರ್ಥಿಕ ಪ್ರಗತಿ. ಇದು ಈ ಆರ್ಥಿಕ ಪ್ರಗತಿ ಪೂರ್ತಿ ಇವತ್ತು ಅವಲಂಬಿದ್ದು ಪರಿಸರದ ಮೇಲೆ. ನೀವು ಪರಿಸರ ಹಾಳು ಮಾಡಿದರೆ ನಿಮ್ಮ ಪ್ರಗತಿನೂ ಹಾಳಾಗುತ್ತೆ, ಅಭಿವೃದ್ಧಿನೂ ಮಾಡಲಿಕ್ಕಾಗಲ್ಲ. ಅಭಿವೃದ್ಧಿ ಯೋಚನೆ ಮಾಡಿ ಮಾಡಬೇಕು, ಜನಸಾಮಾನ್ಯರಿಗೆ ಅದರ ಲಾಭವನ್ನು ಮುಟ್ಟಬೇಕು. ಇಲ್ಲಾಂತಂದರೆ ನಾಳೆ ಅವರು ಎದ್ದು ಹೇಳ್ತಾರೆ, ನೀವು ಕೆಲವರಿಗೆ ಮಾತ್ರ ಮಾಡೋದು, ಇನ್ನು ಕೆಲವರಿಗೆ ಬಿಟ್ಟು ಬಿಡೋದು, ಈ ಹಳ್ಳಿಗಳನ್ನು ನಾಶ ಮಾಡಿದ್ರಿ, ಈಗ ಹಳ್ಳಿಗಳಲ್ಲಿ ಭಾಳ ಕರಪ್ಷನ್ ಆಗಿದೆ, ನೀವು ಬರೀ ಸುಮ್ಮನೆ ಒಂದು 7.5 ಲಕ್ಷ ರೂಪಾಯಿ ಪ್ರತಿಯೊಂದು ಹಳ್ಳಿಗೆ ಕೊಟ್ಟರೆ ಪಂಚಾಯತ್ ರಾಜ್ ಏನು, ಪಂಚಾಯತ್ ರಾಜ್ ಏನು ಮಾಡ್ತಾಯಿದೆ? ಅಲ್ಲಿಯ ಹಳ್ಳಿ ಮಣ್ಣಿನ ಗುಣ ಉಳಿಬೇಕು, ಹಳ್ಳಿ ಕೆರೆಗಳು ಉಳಿಬೇಕು, ಅಲ್ಲಿ ಒಳ್ಳೆ ಸ್ಕೂಲ್ಗಳು ಬರಬೇಕು, ಒಳ್ಳೆ ಕಾಲೇಜ್ ಇರಬೇಕು, ಒಳ್ಳೆ ಎಂಟರ್ಟೈನ್ಮೆಂಟ್ ಇರಬೇಕು. ಅಂದರೆ ಅವ್ರದ್ದೇ ಲೋಕಲ್ ಆದಂಥ ಫೋಕ್ ಆದಂಥ ಅಲ್ಲಿಯ ಜೀವನ ವ್ಯವಸ್ಥೆಗೆ ಸರಿಯಾದಂತಹ ಈ ಮೆಡಿಕಲ್ ಎಜುಕೇಷನ್ ಸಿಗಬೇಕು ಅಥವಾ ಮೆಡಿಕಲ್ ಸಹಾಯ ಸಿಗಬೇಕು, ನಿಮಗೆ ಆರೋಗ್ಯವಂತರಾಗಿ ಬಾಳಬೇಕು ಅಂತಂದರೆ. ಸೊ ಇವೆಲ್ಲನೂ ನಾವು ನೋಡಬೇಕು. ಇವತ್ತು ಹುಡುಗರು ಬರೀ ಮೊಬೈಲ್ ಫೋನ್ 2-3 ಗಂಟೆ 4 ಗಂಟೆ ಕಳೀತಾ ಇದ್ದಾರೆ ನೋಡಿಕೊಂಡು. ಅದರೊಳಗೆ ಎಲ್ಲ ಫೋಟೋ ಬರ್ತಾವೆ, ಹುಡುಗಿಯರ ಫೋಟೋ ಬರ್ತವೆ, ಪ್ರೀತಿ ಫೋಟೋ ಬರ್ತದೆ, ಎಲ್ಲ ಬರ್ತದೆ. ಅವರು ಅದನ್ನೇ ನೋಡ್ಕೋತಾ ಇರ್ತಾರೆ, ಕಾರ್ಗಳನ್ನು ನೋಡ್ತಾರೆ, ಸಿಟಿಗಳನ್ನು ನೋಡ್ತಾರೆ. ಅವ್ರು ಯಾಕೆ ಹಳ್ಳಿಯೊಳಗಿರಬೇಕು? ನಾಯಕ್ ಮಣ್ಣೊಳಗೆ ಕೆಲಸ ಮಾಡಲಿ, ನಾಯಕ್ ನಮ್ಮಪ್ಪನ ಜೊತೆ ಬೆಳಗ್ಗೆ ಎದ್ದು ಹೋಗಲಿ. ಪಾಪ ಅವರಪ್ಪಗೆ ಗೊತ್ತಿಲ್ಲ, ಅವನು ಬೆಳಗ್ಗೆ ಎದ್ದು ದನ ತೊಗೊಂಡು ದಿನ ಪಾಪ ಅವನು ಕೆಲಸ ಮಾಡೋನು, ಅವನ ಹಿಂದೆ ಮಕ್ಕಳೆಲ್ಲ ಹೋಗ್ತಿದ್ರು. ಆದ್ದರಿಂದ ಪಾಪ್ಯುಲೇಷನ್ ವಾಸ್ ಕಾಂಪ್ಲಿಮೆಂಟರಿ ಟು ಎಕನಾಮಿಕ್ ಗ್ರೋತ್ ಆಫ್ ಇಂಡಿಯಾ. ಈಗ ಅದಿಲ್ಲ. ಇವತ್ತು ಹುಡುಗರು ಅಂತಾರೆ, ನಾನು ಯಾಕೆ ಮಣ್ಣೊಳ ಕೈಲಿ ಸಾಕಲಿ, ಸಿಟಿಗೆ ಹೋಗ್ತೀನಿ ನಾನು, ನನಗೂ ಮಂಜಾ ಮಾಡಬೇಕು, ಬಿಯರ್ ಕುಡಿಬೇಕು, ನನಗೂ ಓಡಾಡಬೇಕು. ಇದು ಬಂದಿದೆ, ಇವತ್ತು ಸೈಕಾಲಜಿ ಇವತ್ತು ಮಕ್ಕಳದು. ನೀವು ಫೋನ್ ತಂದ್ರೆ ಈ ದೇಶಕ್ಕೆ, ಫೋನ್ ಈ ಥರ ಯೂಸ್ ಮಾಡ್ತಾಯಿದ್ದಾರೆ ಯಂಗ್ಸ್ಟರ್ಸ್. ಇದರಿಂದ ಸಮಾಜ, ಆರ್ಥಿಕತೆ, ಸಂಸ್ಕೃತಿ, ಭವಿಷ್ಯ, ಇದೆಲ್ಲನೂ ಒಂದು ಭಾಳ ಅನ್ಸ್ಟೇಬಲ್ ಆಗಿ ನಿಂತಿದೆ. ಇದು ನಾವು ತಿಳ್ಕೋಬೇಕಾದದ್ದು. ಈ ಬಗ್ಗೆ ನಾನು ನಮ್ಮ ಇಕೋ ವಾಚ್ ಕೆಲಸ ಮಾಡ್ತಾಯಿದ್ದೆ. ಈ ಬಗ್ಗೆ ನಾವು ಬೇರೆ ಬೇರೆ ಸಂಸ್ಥೆ ಜೊತೆಗೆ ಇದರ ಬಗ್ಗೆ ಮಾತನಾಡ್ತಾಯಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಯಾವ್ಯಾವ ನಾವು ಅಂದರೆ ಪ್ರೋಗ್ರಾಮ್ಗಳನ್ನು ಮಾಡಬೇಕು, ಆ ಪ್ರೋಗ್ರಾಮ್ಗಳನ್ನು ಮಾಡ್ತಾಯಿದ್ದೇವೆ. ಸ್ಕೂಲ್ಗಳಲ್ಲಾಗಲಿ, ಹಳ್ಳಿಗಳಲ್ಲಾಗಲಿ ಹೋಗಿ ಈ ರೀತಿ ನಾವು ಮಾಡಿ ಎಷ್ಟು ಸಾಧ್ಯ ಆಗ್ತದೋ ನಮ್ಮಿಂದ ಬೇರೆಯವ್ರಿಗೂ ನಾವು ಈ ನಮ್ಮ ಕಡೆ ಕಾಲೇಜ್ ಹುಡುಗರು ಬರ್ತವೆ ಇಂಟರ್ನ್ಶಿಪ್ ಅಂತ, ಅವ್ರನ್ನ ನಾವು ಕರ್ಕೊಂಡು ಹೋಗ್ತೇವೆ ಹಳ್ಳಿಗೆ. ಅವರು ಇವತ್ತು ಖುಷಿ ಪಡ್ತವೆ, ಅವ್ರಿಗೆ ಹೇಳ್ತಾ ಇದ್ದೇವೆ ನಾವು, ಇದು ದಿಸ್ ಈಸ್ ಹೌ ದ ಫ್ಯೂಚರ್ ಈಸ್ ಗೋಯಿಂಗ್ ಟು ಬಿ. ಬರೇ ಸಿಟಿಯೊಳಗಿದ್ದರೆ ನಾಳೆ ನಿಮಗೆ ಬದುಕಲಿಕ್ಕೆ ಕಷ್ಟ, ಇವತ್ತು ಮನೆ ಬಾಡಿಗೆ ಕೊಟ್ಟು ಅಲ್ಲಿರೋದೇ ಕಷ್ಟ. ಆ ಥರ ಸಿಟಿಗಳು ಬೆಳೀತಾ ಇದ್ದಾವೆ. ಇದು ಮಾಡಬೇಡಿ, ನಿಮ್ಮ ಊರಲ್ಲಿರ್ರಿ, ನಿಮ್ಮ ಊರನ್ನೇ ಉದ್ಧಾರ ಮಾಡಿಕೊಳ್ಳಿ, ಸಿಟಿಗೆ ಹೋಗಿ ಬರ್ರಿ. ಆದರೆ ಸಿಟಿಯೊಳಗೆ ನಾವು ಅದೇ ನನ್ನ ಕನಸು ಅಂತ ಅದು ಎಂದೆಂದು ತಿಳ್ಕೋಬೇಡಿ. ಇಲ್ಲೇನು ಕಡಿಮೆ ಇದೆ ನೋಡಿ, ಮೂಡುಬಿದ್ರೆ ಎಷ್ಟು ಸುಂದರವಾಗಿದೆ. ಇಲ್ಲಿ ನೀರು, ಇದು ಮುಖ್ಯವಾಗಿ ನಾನು ಅಳುವವ್ರಿಗೂ ಈಗ ಹೇಳಿದೆ, ನಿಮ್ಮ ನೀರನ್ನು ಪ್ರತಿಯೊಂದು ಹನಿ ನೀರನ್ನು ನೀವು ಕಾಪಾಡೋ ವ್ಯವಸ್ಥೆ ಮಾಡಬೇಕು. ನೀರಿನ ಹೊಂಡಗಳನ್ನು ಮಾಡಬೇಕು, ಚೆಕ್ ಡ್ಯಾಮ್ಸ್ಗಳನ್ನು ಮಾಡಬೇಕು, ಬಾವಿಗಳನ್ನು ನೀರಬೇಕು, ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಬೇಕು, ಅದು ಮಾಡಲೇಬೇಕು. ನಾನು ಇವತ್ತು ಹೇಳಿದೆ, ಒಂದು ಹನಿ ನೀರು ಕೂಡ ನಿಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾವನೇ ಸೈಂಟಿಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಪವರ್ ಮಾಡ್ಬೋದು, ಬಟ್ ಯು ಕೆನಾಟ್ ಪ್ರೊಡ್ಯೂಸ್ ಒನ್ ಡ್ರಾಪ್ ಮೋರ್ ವಾಟರ್. ಮುಂಚೆ ಕಡಿಮೆ ಜನ ಇದ್ದರು, ಒಂದು 50 ವರ್ಷದ ಹಿಂದೆ 300 ಕೋಟಿ ಜನ, ಇವತ್ತು 800 ಕೋಟಿ ಜನ ಇದ್ದಾರೆ. ನೀರು ಕೊಡಬೇಕು ಅವ್ರಿಗೆ, ಎಲ್ಲಿಂದ ಕೊಡ್ತೀನಿ? ಕ್ಲೈಮೇಟ್ ಚೇಂಜ್ ಅಂತ ನದಿಗಳು ಇವತ್ತು ನಾಶ ಆಗಿದ್ದಾವೆ, ಕೆರೆಗಳು ನಾಶ ಆಗಿದ್ದಾವೆ, ಮೇಲ್ಮಣ್ಣು ಹೋಗಿದೆ, ಕಾಡು ಹೋಗಿದ್ದಾವೆ. ಮಳೆ ಎಲ್ಲಿಂದ ಬರ್ತದೆ, ಎಲ್ಲಿ ಬೀಳುತ್ತದೆ, ಎಲ್ಲಿ ನೀವು ಅಗ್ರಿಕಲ್ಚರ್ ಮಾಡೋದು ಯಾರಿಗೂ ಗೊತ್ತಿಲ್ಲ. ಇದು ಇಡೀ ಜಗತ್ತಿಗೆ ದೊಡ್ಡ ದೊಡ್ಡ ಒಂದು ಭಾಳ ಕಮುಕವಾದಂಥ ಆತಂಕ ಇದು. ಯಾಕಂದರೆ ನಾವೆಲ್ಲ ಎಕನಾಮಿಕ್ ಪ್ರಾಸ್ಪ್ಯಾರಿಟಿ ಅಂತ ಹೇಳಿ ಸೂಟು ಬೂಟು ಕಾರು ಮಾಡ್ಕೊಂಡು ಮಜಾ ಮಾಡಿದ್ವಿ. ಇವತ್ತು ಆ ಮಜಾನ ಇನ್ನೂ ನಮ್ಮ ಪಾಪ ನಿಮ್ಮ ಮಕ್ಕಳು ಅವು ಬರೆಸಬೇಕಾಗ್ತದೆ. ಈ ಯೋಚನೆ ಬಗ್ಗೆ ನಮ್ಮ ಇಕೋ ವಾಚ್ ಕೆಲಸ ಮಾಡ್ತಾಯಿದೆ, ಕೆಲಸ ಮಾಡ್ತಾ ಹೋಗಬೇಕು ಅಂತ. ಸಿನಿಮಾದಲ್ಲಿ ಸಾಮಾಜಿಕ ಹೊಣೆಗಾರಿಕೆ ಯಾವ ರೀತಿ ಇರಬೇಕು ಅಂತ ಹೇಳಿ ನೀವು ಅಪೇಕ್ಷಿಸ್ತೀರಿ? ಅದ್ರ ಬಗ್ಗೆನೇ ಸಿನಿಮಾ ಮಾಡಬೇಕಲ್ಲ. ಈಗ ನಮ್ಮ ಒಂದು ಸಿನಿಮಾ ಅಂತಂದರೆ ಅಲ್ಲಿ ಆ ಕಥೆಯಲ್ಲಿ ಅನೇಕ ಸನ್ನಿವೇಶಗಳು ಬರ್ತವೆ. ಆ ಸನ್ನಿವೇಶದ ಮೂಲಕ ನಾವು ಮೆಸೇಜ್ ಕೊಡ್ತಾ ಹೋಗಬೇಕು.
ಅದು ಮೆಸೇಜ್ ಅಂತ ಗೊತ್ತಾಗಬಾರ್ದು. ಮೆಸೇಜ್ ಅಂದ್ಕೊಳ್ಳಿ ಜನರಿಗೆ ಬೋರ್ ಆಗುತ್ತೆ. ನಮ್ಮ ತಿಳುವಳಿಕೆಯಲ್ಲೇ ನಮ್ಮ ಕತೆ ಹೇಳೋ ಒಂದು ಮೂಲಕವೇ ಆ ಮೆಸೇಜನ್ನು ನಾವು ಸಾರಬೇಕು. ಆ ತತ್ವ ಆ ಒಂದು ಸ್ಕಿಲ್ ಇದೆಯಲ್ಲ, ಅದೇ ಡೈರೆಕ್ಟರ್ನ ಮಾಡೋದು. ಅದು ಡೈರೆಕ್ಟರ್ ಹೇಗೆ ಉಪಯೋಗಿಸ್ತಾನೆ, ಡೈಲಾಗ್ ಹೇಗೆ ಉಪಯೋಗಿಸ್ತಾನೆ, ಯಾವ ರೀತಿ ಸನ್ನಿವೇಶ ತಗೋತಾನೆ, ಅದನ್ನು ಹೇಗೆ ಕಥೆಗೆ ಜೋಡಿಸ್ತಾನೆ, ಕಥೆಯನ್ನು ಹೇಗೆ ಮುಗಿಸ್ತಾನೆ, ಅದು ಹೇಗೆ ಜನರಿಗೆ ಕೊಡ್ತಾನೆ, ಇದು ಡೈರೆಕ್ಟರ್ ಚಾಣಾಕ್ಷತನ ಇರಬೇಕು. ಅವನು ಚಾಣಾಕ್ಷನಾದರೆ ಇವನ್ನ ಡೈಲಾಗನ್ನು ಮೆಸೇಜನ್ನು ನೀವೇನು ಕೇಳ್ತಾ ಇದ್ದೀರಿ ಈ ಎಲ್ಲ ವಿಷಯಗಳನ್ನು ಸಿನಿಮಾ ಮೂಲಕ ಹೇಳಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ವಾಯುಮಾಲಿನ್ಯ ಮತ್ತು ಪರಿಸರ ಸಂರಕ್ಷಣೆಯ ಹಿನ್ನೆಲೆಯಲ್ಲಿ ಇವಾಗ ಎಲ್ಲರೂ ಎಲೆಕ್ಟ್ರಿಕ್ ವೆಹಿಕಲ್ನ ಮೊರೆ ಹೋಗಿದ್ದಾರೆ. ಈ ಎಲೆಕ್ಟ್ರಿಕ್ ವೆಹಿಕಲ್ನ ಬಗೆಗೆ ತಮ್ಮ ನಿಲುವೇನು? ಎಲೆಕ್ಟ್ರಿಕ್ ವೆಹಿಕಲ್ ಇರಲಿ ನಾನು ಬೇಡ ಅಂತ ಹೇಳೋದಲ್ಲ, ಆದರೆ ಎಲೆಕ್ಟ್ರಿಕ್ ವೆಹಿಕಲ್ ಇದು ಪರಿಹಾರ ಅಲ್ಲ. ಯಾಕಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಬರೀ ನೀವು ಪೆಟ್ರೋಲು ಅಥವಾ ಪೆಟ್ರೋಲ್ ಯೂಸ್ ಮಾಡಲಿಕ್ಕಿಲ್ಲ ಅಷ್ಟೇ, ಆದರೆ ನೀವು ಕಬ್ಬಿಣ ಯೂಸ್ ಮಾಡಬೇಕು, ಮತ್ತು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಸ್ಕೂಟ್ರ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಅದಕ್ಕೆ ಕಬ್ಬಿಣ ಬೇಕು, ಅಲ್ಯೂಮಿನಿಯಂ ಬೇಕು, ಮ್ಯಾಂಗನೀಸ್ ಬೇಕು, ಮತ್ತು ಟಯರ್ಗಳು ಬೇಕೇ ಬೇಕು. ಈ ಟಯರ್ ಮಾಡೋದಕ್ಕೆ ರಬ್ಬರ್ ಬೆಳಿಬೇಕು. ನಿಮ್ಮ ಎಲ್ಲ ಮಲೆನಾಡಿನ ಮತ್ತು ಈ ಇವತ್ತು ಪಶ್ಚಿಮ ಘಟ್ಟದ ಕಾಡುಗಳು ಸುಮಾರು 10-15% ರಬ್ಬರ್ ಬೆಳೀತಾ ಇದ್ದೀರಿ. ಈ ಇಟ್ಲಾಗಿಂದ ಸ್ವಲ್ಪ ನೀವು ಮೂಡುಬಿದ್ರಿಂದ ಆಚೆಗೆ ಹೋಗಿ ಅಲ್ಲಿ ಮೊನ್ನೆ 500 ಎಕರೆ ಭೂಮಿ ತೊಗೊಂಡಿದ್ದಾರೆ. ಎದಕ್ಕೆ ಅಂದರೆ ರಬ್ಬರ್ ಬೆಳೆಯೋದಕ್ಕೆ ಅಂತ. ಸೊ ಈ ರೀತಿ ನಮ್ಮ ಶಿರ್ಸಿ ಹತ್ತಿರ ಬಂದರೆ ಅಲ್ಲಿ ರಬ್ಬರ್ ಬೆಳೀತಾ ಇದ್ದಾರೆ, ಸಕಲೇಶ್ಪುರ ಹತ್ರ ರಬ್ಬರ್ ಬೆಳೀತಾ ಇದ್ದಾರೆ. ಇದು ಪಶ್ಚಿಮ ಘಟ್ಟ ಶುರುವಾಗಿ 88 ದಶಲಕ್ಷ ವರ್ಷದ ಹಿಂದೆ ಅಸಾಧ್ಯ ಪ್ರಬಂಧ ಅಂದರೆ ಬಹಳ ಭಯಂಕರವಾದ ಕಾಡುಗಳು ನಮ್ಮಲ್ಲಿದ್ದಾವೆ. ಅಷ್ಟು ಅದ್ಭುತವಾದಂಥ ಪ್ರಭೇದಗಳು ನಮ್ಮ ಈ ಕಾಡುಗಳಲ್ಲಿದೆ. ಜರ್ಮನಿಯಿಂದ ಬಂದು ಇಲ್ಲಿ ಕ್ಯಾನ್ಸರ್ ಕ್ಯೂರ್ ಆಗುವಂಥ ಗಿಡಗಳನ್ನು ಹುಡುಕಿದ್ದಾರೆ. ಸೊ ಈ ರೀತಿ ನಮ್ಮ ಕಾಡುಗಳಿದ್ದಾಗ ನಮ್ಮ ಮೆಡಿಸಿನ್ನು ಹಿಂದೆ ಯಾರು ಡಾಕ್ಟರ್ಸ್ ಇದ್ದರಾ? ಇಲ್ಲ, ಯಾರೂ ಇರ್ತಿದ್ದಿಲ್ಲ. ನಾವು ಎಲ್ಲ ಕಾಡಿನಲ್ಲೇ ಹೋಗಿ ಗಡ್ಡೆ ಗೆಣಸು ಅದು ತೊಪ್ಪಲ ಗಿಪ್ಪಲ ತಿಂದು ಈಗ ಹೆಂಗೆ ನಮಗೆ ತುಳಸಿ ಗಿಳಿಸಿ ಕೊಡ್ತಾರೆ, ಅದೇ ರೀತಿ ಜನ ಬಾಳ್ತಾಯಿದ್ರು. ಅವ್ರಿಗೆ ಗೊತ್ತಿತ್ತು ಆವಾಗ, ಯಾಕಂದರೆ ನಾವು ಭಾಳ ಹತ್ತಿರ ಆಗಿದ್ವಿ ಕಾಡಿಗೆ, ಮಣ್ಣಿಗೆ, ನೀರಿಗೆ, ಎಲ್ಲ ಹತ್ತಿರ ಆಗಿದ್ವಿ. ಹಾವು ನೋಡಿದ್ರೆ ಅನಿಸ್ತಿರ್ಲಿಲ್ಲ. ನಮ್ಮ ಅಜ್ಜಿ ಧಾರವಾಡ ದಿವಸ ನಮ್ಮ ಮನೆಗೆ ಒಂದು ಹಾವು ಬರ್ತಿತ್ತು, ಇನ್ನು ತೆಗೆದು ಹೋಗಿತಾ ಇರಲು. ಈಗ ಮಕ್ಕಳಿಗೆ ಹಾವು ಅಂತಂದರೆ ದೂರ ಓಡ್ತವೆ, ಒಂದು ಸಣ್ಣ ಒಂದು ಜಿಟ್ಟೆ ಬಂದರೆ ಮನೆ ಓ ಅಂತ ಅಂತಾರೆ. ಹೀಗೆ ನಾವು ನಮ್ಮ ಪರಿಸರ ಜೊತೆಗೆ ನಾವು ಬೆಳೆದಿರೋ ನೋಡಿ, ದೇವರಿದ್ದರೆ ನಮ್ಮನ್ನು ಹ್ಯಾಂಗೆ ಕ್ರಿಯೇಟ್ ಮಾಡಿದ, ಈ ನಾಲಿಗೆ ಹ್ಯಾಕ್ ಕೊಟ್ಟ, ಕಣ್ಣು ಹ್ಯಾಕ್ ಕೊಟ್ಟ, ರುಚಿ ಹ್ಯಾಕ್ ಕೊಟ್ಟ, ಕಾಲು ಹ್ಯಾಕ್ ಕೊಟ್ಟ, ಮಾತಾಡೋದು ಹ್ಯಾಕ್ ಕೊಟ್ಟ, ಭಾಷೆ ಹ್ಯಾಂಗೆ ಬೆಳೆಸಿದ, ಅನೇಕ ಇಷ್ಟೆಲ್ಲ ಸಾವಿರಾರು ಪ್ರಾಣಿಗಳ ಜೊತೆಗೆ ಮನುಷ್ಯನನ್ನು ಒಬ್ಬನು ಮಾಡಿದ, ಮನುಷ್ಯನ ವಿಚಾರ ಮಾಡುವಂಥ ಒಬ್ಬ ಮನುಷ್ಯನ ಮಾಡಿದ ಅಂದರೆ ಅದು ಏನೂ ಇರಬೇಕು ಅಲ್ಲಿ. ಈ ಒಂದು ಮ್ಯಾಜಿಕ್, ಈ ಮ್ಯಾಜಿಕ್ ಇದೆ ಅಲ್ಲ, ಈ ಮ್ಯಾಜಿಕ್ ಈಸ್ ಇಂಪಾರ್ಟೆಂಟ್. ಆದ್ದರಿಂದ ನಾವು ಎಲ್ಲನೂ ನಮ್ಗೆ ಗೊತ್ತಿದೆ ಅಂತ ಬಿಹೇವ್ ಮಾಡಬಾರ್ದು, ಆ ಮ್ಯಾಜಿಕ್ ಇಟ್ಕೋಬೇಕು. ಮನುಷ್ಯ ಭಾಳ ಗ್ರೇಟ್ ಮನುಷ್ಯ, ಅವನು ಪ್ರಾಣಿಯನ್ನು ಕೊಲ್ಲಬಾರ್ದು, ನಿಜವಾಗಿ ಕಾಡನ್ನು ನಾಶ ಮಾಡಬಾರ್ದು. ಇದು ಹೇಗೆ ಜನಸಾಮಾನ್ಯರಿಗೆ ಅಂದರೆ ನಾವೇನು ಅಣ್ಣ ತಮ್ಮ ತಂಗಿ ಅಂತೇವೆ, ಈ ಥರ ಇರುವಂಥ ಸಮಾಜಕ್ಕೆ ಹೇಗೆ ಸುಸ್ಥಿರವಾಗಿ ಉಳಿಬೇಕು, ಅದು ಹೇಗೆ ಉಳಿದಿದೆ, ಹೇಗೆ ನಮ್ಮನ್ನು ದೇವರು ಕ್ರಿಯೇಟ್ ಮಾಡಿದ ಈ ಭೂಮಿ ಮೇಲೆ, ಅದ್ಭುತ ಇದು. ಇದನ್ನು ನಾವು ತಿಳ್ಕೊಂಡ್ರೆ ಬಹುಶಃ ನಮ್ಮ ಪರಿಸರನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗ್ತಾರೆ. ಆದರೆ ಪರಿಸರ ಹೇಳ್ತದೆ ಒಂದೇ, ನೀವು ನಮ್ಮನ್ನು ಉಳಿಸ್ಲಿಕ್ಕೆ ಹೋಗಬೇಡ ಅಂತ. ಸಮುದ್ರ ಉಳಿಯುತ್ತವೆ, ಏನು ಈಗ ಹಿಮ ಪ್ರದೇಶ ಉಳಿಯಲ್ಲ, ಹಿಮ ಎಲ್ಲ ಬರ್ಫೆಲ್ಲ ಕ್ಲೋಸ್ ಆಗಿ 32 ದಶಲಕ್ಷ ವರ್ಷದ ಹಿಂದೆ ಅಂಟಾರ್ಕ್ಟಿಕ್ ಮತ್ತು ಆರ್ಕ್ಟಿಕ್ ಪ್ರದೇಶ ಹುಟ್ಕೊಳ್ತು. 3-4 ದಶಲಕ್ಷ ವರ್ಷದ ಹಿಂದೆ ಈ ಐಸ್ ಎಲ್ಲ ಬಂತು. ಅಲ್ಲಿ ಇವತ್ತು ರಿಸರ್ಚ್ ಮಾಡ್ತಿದ್ದಾರೆ, ಸಂಶೋಧನೆ ಮಾಡ್ತಿದ್ದಾರೆ, ಸಂಶೋಧನೆ ಮೂಲಕ ಪ್ರತಿಯೊಂದನ್ನು ಹುಡುಕ್ತಾ ಇದ್ದಾರೆ. ಎಷ್ಟು ಐಸು, ಎಷ್ಟಾಯಿತು, ಎಷ್ಟು ವರ್ಷ ತಗೊಳ್ತು ಇಷ್ಟು ಐಸು ಆಗೋದಕ್ಕೆ, ಯಾವ ರೀತಿ ಐಸ್ ಇತ್ತು, ಯಾವ ರೀತಿಯ ಇಲ್ಲಿ ಸಮುದ್ರ ಇತ್ತು, ಯಾವ ರೀತಿಯ ಬರಗಾಲ ಇತ್ತು, ಅಲ್ಲಿ ಡೆಸರ್ಟ್ಸ್ ಇದ್ದು ಕೂಡ. ಸೊ ಅಲ್ಲಿ ಈ ಥರ ಆಗಿದೆ. ಸೊ ಇದನ್ನೆಲ್ಲನೂ ನಾವು ವಿಚಾರ ಮಾಡ್ಕೋಬೇಕಾಗ್ತದೆ. ಓಷನ್ಸ್ ಆಫ್ ದ ವರ್ಲ್ಡ್, ನಾ ಹೇಳಿದರೆ 70% ಪೃಥ್ವಿಯ ಭಾಗ ನಮ್ಮ ಸಮುದ್ರದಿಂದ ಕೂಡಿದೆ, 10% ಹಿಮದಿಂದ ಕೂಡಿದೆ, 20% ಈ ಭೂಮಿ, ಕಾಡು, ನದಿ, ಬೆಟ್ಟ, ಗುಡ್ಡ, ಇದರ ಮಧ್ಯೆ ನಾವು 800 ಕೋಟಿ ಜನ ನಾವು ಬಾಳ್ಬೇಕಿಲ್ಲಿ. ಸರಿ, ಸುಸ್ಥಿರ ಅಭಿವೃದ್ಧಿಯನ್ನು ಕಾಪಾಡೋಕ್ಕೋಸ್ಕರ ಜನಸಾಮಾನ್ಯರಿಗೆ ನೀವು ಕೊಡುವ ಸಂದೇಶ? ನಾವು ವಿಚಾರ ಮಾಡಬೇಕು, ನಮಗಿದು ಬೇಕಾ, ಬೇಕಂದಾಗ ಮಾಡಿ, ಇದು ಬೇಡ ಮಾಡಬೇಡಿ. ಅದೇ ಮಾಡೋದ್ರೊಳಗೆ ನಾವು ಎನರ್ಜಿ ಮತ್ತು ನಮ್ಮ ಸಂಪನ್ಮೂಲಗಳನ್ನು ಬಳಸ್ತಾ ಇದ್ದೇವೆ.
ಅದರಿಂದ ಪರಿಸರ ಹಾಳು ಮಾಡ್ತಾಯಿದ್ದೇವೆ, ಕಲುಷಿತ ಮಾಡ್ತಾಯಿದ್ದೇವೆ, ನಶಿಸ್ತಾ ಇದ್ದೇವೆ. ನಮಗೆ ಸಿಂಪಲ್ ಲೈಫ್ ಏನಿದೆ, ಲೈಫದ ಅರ್ಥ ಆದರೆ ನಮ್ಮ ಜೀವನ ಏನು, ನಾವು ಎದಕ್ಕೆ ಹುಟ್ಟಿದ್ದೇವೆ, ಏನು ಇದ್ರ ಬಗ್ಗೆ ನಾವು ಯೋಚನೆ ಮಾಡಿದರೆ ಈ ಅಹಂಕಾರ, ದೊಡ್ಡಿಸ್ತನ, ಗರ್ಭಿ ಇವೆಲ್ಲ ಇದೆಯಲ್ಲ, ಇದೇ ನಮ್ಮಲ್ಲಿ ಇವತ್ತು ಪರಿಸರ ಹಾಳಾಗೋದಕ್ಕೆ ಕಾರಣ ಇದೆ. ಇದೆಲ್ಲ ಕಡಿಮೆ ಆದರೆ ಬಹುಶಃ ನಮ್ಮ ಪರಿಸರ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಜೀವನ ಅಂದರೆ ಏನು, ನಮ್ಮ ಜೀವನ ಏನು, ನಮ್ಮ ಭವಿಷ್ಯ ಏನು, ನಾನು ಯಾಕಿದ್ದೇನೆ, ಈ ಅದ್ಭುತವನ್ನು ನಾವು ಅರಿಬೇಕು. ಇಷ್ಟೊತ್ತು ಅನುಭವ ಪಯಣ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡಿರುವ ಸರ್, ತಮಗೆ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಗಣ್ಯ ವ್ಯಕ್ತಿಯೊಂದಿಗೆ ತಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ಧನ್ಯವಾದಗಳು.